ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕರ್ನಾಟಕದ ಚುನಾವಣೆಯ ಫಲಿತಾಂಶ ಬಂದ ತಕ್ಷಣ ಎಡಚರರು ಪ್ರಗತಿಪರರು ವಿಚಾರ ವ್ಯಾಧಿಗಳು ಕೇಕೆ ಹಾಕಿ ನಗುತ್ತಾ ಇದಾರೆ ರಣಕೇಕೆ ಜೊತೆಗೆ ಮೋದಿಗೆ ಹೇಗೆ ಬುದ್ಧಿ ಕಲಿಸಿದೀವಿ ಇದು ಮೋದಿಯ ಸೋಲು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಹಾಕೋತಾ ಇದ್ದಾರೆ ನನಗೆ ನಗು ಬಂತು ಮನೆಯಲ್ಲಿ ಒಬ್ಬ ಪೇಶೆಂಟ್ ಇರ್ತಾನೆ ಆ ಪೇಶಂಟ್ಗೆ ಮಾರಣಾಂತಿಕ ಖಾಯಿಲೆ ಸಾಯುವುದು ಶತಸಿದ್ಧ ಫಾರಿನ್ ಇಂದ ಒಬ್ಬ ಡಾಕ್ಟರ್ನ ಕರ್ಕೊಂಡ್ ಬರಲಾಗುತ್ತೆ ಶುಶ್ರೂಷೆ ಮಾಡ್ಲಿಕ್ಕೆ ಚಿಕಿತ್ಸೆ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಪೇಷಂಟ್ ಸತ್ತು ಹೋಗ್ತಾನೆ ಮನೆಯವ್ರಿಗೂ ಆತ ಬದುಕೋದು ಬೇಕಾಗಿರೋದಿಲ್ಲ ಏನೋ ಒಂದು ಪ್ರಯತ್ನ ಇರಲಿ ಅಂತ ಮಾಡಿರ್ತಾರೆ ಆತ ಪೇಷಂಟ್ ಸತ್ತು ಹೋಗ್ತಾನೆ ಡಾಕ್ಟರ್ ಮೇಲೆ ಆರೋಪ ಶುರು ಈ ಡಾಕ್ಟ್ರು ಸಾಯಿಸಿದ್ರು ಈ ಡಾಕ್ಟರ್ ಸಾಯಿಸಿ ಡಾಕ್ಟರ್ ಬಂದರೂ ಪ್ರಯೋಜನ ಆಗಲಿಲ್ಲ ಮೋದಿ ಅವರ ಕತೆ ಹಾಗಾಗಿದೆ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದೇಶದ ಪ್ರಧಾನ ಮಂತ್ರಿ ಆದರೂ ಕೂಡ ತನ್ನ ಪಕ್ಷದ ಗೆಲುವಿಗಾಗಿ ಅವರು ರ್ಯಾಲಿಯನ್ನು ಮಾಡ್ತಾರೆ ಪಾದಯಾತ್ರೆ ಮಾಡ್ತಾರೆ ಭಾಷಣ ಮಾಡ್ತಾರೆ ರ್ಯಾಲಿಗಳನ್ನ ಮಾಡ್ತಾರೆ ಅದು ಅವರ ಕರ್ತವ್ಯ ಕೂಡ ಅದು ಆಡೆಡ್ ಅಡ್ವಾಂಟೇಜ್ ಆಗಬೇಕು ಬೋನಸ್ ಆಗಬೇಕು ಅದನ್ನು ಬಿಟ್ಟು ಅವರೇ ನಮ್ಮನ್ನು ಗೆಲ್ಲಿಸಲಿ ಅಂತ ಕಾದ್ಕೊಂಡು ಕೂತ್ರೆ ಗೆಲುವು ಬರೋದು ಹೇಗೆ ಕರ್ನಾಟಕಕ್ಕೂ ಅದೇ ರೀತಿಯ ಕಾಯಿಲೆ ಇತ್ತು ಏನು ಕಾಯಿಲೆ ಇವರಿಗೆ ಮೊದಲೇದಾಗಿ ಬಾಯಿ ಅನ್ನೋದು ಬಚ್ಚಲ ಮನೆ ಆಗಿತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇತ್ತು ಸ್ವತಃ ಕಾಂಗ್ರೆಸಿಗರು ನಿತ್ಯ ಫಾರ್ಟಿ ಪರ್ಸೆಂಟ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರು ಅದಕ್ಕೆ ಡಿಫೆನ್ಸಿವ್ ಆಗಿ ಮುಖ್ಯಮಂತ್ರಿ ಅವರು ಕೌಂಟರ್ ಕೊಡೋದ್ರಲ್ಲಿ ವಿಫಲರಾದರು ತನ್ನ ಸರ್ಕಾರ ಪ್ರಾಮಾಣಿಕ ಸರ್ಕಾರ ಅಂತ ರುಜುವಾತು ಪಡಿಸುವಲ್ಲಿ ಸಂಪೂರ್ಣ ವೈಫಲ್ಯವನ್ನು ಕಂಡವರು ಬಸವರಾಜ ಬೊಮ್ಮಾಯಿ ಅವರು ಏಕೆಂದ್ರೆ ಅವ್ರದೇ ನಾಯಕ ಯಡಿಯೂರಪ್ಪ ಅವರನ್ನು ಇಳಿಸಿದ ಮೇಲೆ ಒಬ್ಬ ಸಮರ್ಥನಾದ ನಾಯಕನನ್ನು ಕೊಡುವುದರಲ್ಲಿ ಹೈಕಮಾಂಡ್ ಕೂಡ ಸೋತು ಅವ್ರೇನಾದ್ರೂ ಒಬ್ಬ ದಕ್ಷ ಕಾರ್ಯತತ್ಪರನಾದಂಥ ದೂರಗಾಮಿ ಪ್ರವೃತ್ತಿ ಇರುವಂತಹ ಒಬ್ಬ ನಾಯಕನನ್ನು ಇಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಬಹುಶಃ ಈ ಗತಿ ಕರ್ನಾಟಕಕ್ಕೆ ಬರ್ತಾ ಇರ್ಲಿಲ್ವೋ ಏನೋ ಆದರೆ ಕೇವಲ ಮತ್ತು ಕೇವಲ ಲಿಂಗಾಯತ ಎನ್ನುವಂತಹ ಕಾರಣಕ್ಕೋಸ್ಕರ ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ ಮಾಡಿದ ಮೇಲೆ ಯಾವ ಕಾಂಗ್ರೆಸ್ಸು ನಿರಂತರವಾದಂತ ಪ್ರಹಾರ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ಅದಕ್ಕೆ ಕೌಂಟರ್ ಕೊಡುವುದರಲ್ಲಿ ವಿಫಲರಾದರು ಜೊತೆಗೆ ಜೈ ಬಜರಂಗ್ ಬಲಿ ಅಂದ್ರು ನರೇಂದ್ರ ಮೋದಿ ಎಲ್ಲಾ ಹಿಂದೂಗಳು ಒಗ್ಗಟ್ಟಾಗ್ಬಿಡ್ಬೇಕಾಗಿತ್ತು ಕರ್ನಾಟಕದಲ್ಲಿ ಹಾಗ ಆಗಲಿಲ್ಲ ಬಹುಶಃ ಬೇರೆ ರಾಜ್ಯದಲ್ಲೂ ಇದು ಸಾಧ್ಯ ಆಗೋದಿಲ್ಲ ಅಂತ ಜೈ ಬಜರಂಗ್ ಬಲಿ ಅಂತ ನರೇಂದ್ರ ಮೋದಿ ಅಂದ ತಕ್ಷಣ ಮುಸಲ್ಮಾನರು ಒಗ್ಗಟ್ಟಾದ್ರು ಮುಸಲ್ಮಾನರ ಓಟುಗಳು ಧ್ರುವೀಕರಣಗೊಂಡು ಅವರು ಜನತಾ ದಳಕ್ಕೆ ಕೈ ಕೊಟ್ಟರು ಆದರೆ ಭಾರತೀಯ ಜನತಾ ಪಕ್ಷದ ಸೋಲಿಸ್ಲಿಕ್ಕೆ ಅವರ ಸಂಪೂರ್ಣವಾದಂತ ತಂತ್ರಗಾರಿಕೆ ಶುರುವಾಯ್ತು ನೋಡಿ ರಾಜಕಾರಣ ಹೇಗೆ ಕೆಲಸ ಮಾಡತ್ತೆ ಅನ್ನುವುದನ್ನ ನಾವು ಅರ್ಥ ಮಾಡ್ಕೋಬೇಕು ಕೇವಲ ಬಯ್ಯುವುದರ ಮೂಲಕ ತೆಗಳುವುದರ ಮೂಲಕ ನರೇಂದ್ರ ಮೋದಿ ಅವ್ರನ್ನ ಹೀಗಳೆಯುವುದರ ಮೂಲಕ ಚುನಾವಣೆಯ ಫಲಿತಾಂಶ ಹೇಳುವುದಲ್ಲ ಏನೇನು ಫ್ಯಾಕ್ಟರ್ಗಳು ಕೆಲಸ ಮಾಡಿದಾವೆ ಜೈ ಬಜರಂಗ್ ಬಲಿ ಅಂದವರು ಮೋದಿ ಅವರು ಕ್ರೋಢೀಕರಣಗೊಂಡದ್ದು ಮುಸಲ್ಮಾನ ಮತಗಳು ಅದರ ಫ ಫಲಶ್ರುತಿಯಾಗಿ ಜನತಾದಳ ಸುರತು ಕರ್ನಾಟಕದಲ್ಲಿ ಜನತಾದಳ ಏನಾದರೂ ಮುಸಲ್ಮಾನರ ತುಷ್ಟೀಕರಣ ಮಾಡಿ ಓಟ್ ಡಿವೈಡ್ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ಯಥಾಸ್ಥಾನದಲ್ಲಿ ಇರ್ತಿತ್ತು ಜನತಾ ದಳ ವಿಫಲ ಆಯ್ತು ಕಾಂಗ್ರೆಸ್ ಯಶಸ್ಸಾಯ್ತು ಹಾಗಾದ್ರೆ ಭಾರತೀಯ ಜನತಾ ಪಕ್ಷದ ಎಲ್ಲ ಮತಗಳು ಸಾರಾಸಗಟ್ಟಾಗಿ ದಳಕ್ಕೆ ಕಾಂಗ್ರೆಸ್ಗೆ ಹಾಗೇನಾದ್ರೂ ಹೋಗಿದ್ದಾಗಿದೆಯಾ ಖಂಡಿತ ಅಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ನಿಷ್ಠನಾಗಿದ್ದಂತ ಮತದಾರ ಕಿಂಚಿತ್ತು ಅತ್ತಿತ್ತ ಹೋಗಲಿಲ್ಲ ಬರಬೇಕಾದ ಮತಗಳು ಬರಲಿಲ್ಲ ದಳದ ಮತಗಳನ್ನ ಕಾಂಗ್ರೆಸ್ ತಗೊಂಡ್ತೀವಿ ತನ್ಮ ತನ್ಮೂಲಕ ಮೂಲಕ ಯಶಸ್ಸನ್ನ ಗಡಿತ್ತು ಜೊತೆಗೆ ಇಲ್ಲಿಯ ನಮ್ಮ ಧಾರ್ಮಿಕ ಮಠಾಧೀಶರು ಯಾವ ಹಿಂದುತ್ವ ಒಂದಾಗಿ ಈ ರಾಜ್ಯವನ್ನು ಮುನ್ನಡೆಸಬೇಕಾಗಿತ್ತೋ ಧಾರ್ಮಿಕ ಮಠಾಧೀಶರು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತನ್ನ ಭಕ್ತರನ್ನ ತೊಡಗಿಸುವುದನ್ನು ಬಿಟ್ಟು ಮೀಸಲಾತಿಗಾಗಿ ರಸ್ತೆಗಿಳಿದು ಹೋರಾಟ ಮಾಡಲಿಕ್ಕೆ ಶುರು ಮಾಡಿದರು ಶಾಂತಿಗಾಗಿ ಮಠ ಮಂದಿರಗಳಿಗೆ ಹೋಗ್ತೀವಿ ನಾವು ಇವರು ದೈವಾಂಶ ಸಂಭೂತರು ಅಂತ ಹೇಳಿ ಅಲೌಕಿಕ ಜೀವನಕ್ಕೆ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡವರು ಅಂತ ಹೇಳಿ ನಾವು ಮಠಾಧಿಕ್ ಮಠಗಳ ಮಠಗಳಿಗೆ ಹೋಗ್ತೀವಿ ಮಠ ಮಾನ್ಯಗಳಿಗೆ ಹೋಗ್ತೀವಿ ಅಲ್ಲಿಯ ಸ್ವಾಮೀಜಿಯಲ್ಲಿ ದೇವರನ್ನ ಕಾಣ್ತೀವಿ ನಾವು ಅವರು ನಮ್ಗೆ ಜೀವಂತ ದೇವರು ಸ ಜೀವಂತ ಸದೃಶ ಸ್ವರೂಪ ಅಂತ ಭಾವಿಸ್ತೀವಿ ಆದ್ರೆ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಮೀಸಲಾತಿ ಕೇಳ್ತಾರೆ ಯಾವ ಹಿಂದೂ ಧರ್ಮದ ಚಿಂತಕರಾಗಬೇಕಾಗಿತ್ತು ಯಾವ ನಮ್ಮ ಸನಾತನ ಸಂಸ್ಕೃತಿಯ ಜೀವಂತ ಸ್ವರೂಪ ಅನ್ಸ್ಕೋಬೇಕಾಗಿತ್ತು ಅವರೆಲ್ಲ ಜಾತಿವಾರು ಹೋರಾಟ ಕೇಳಿತಾರೆ ಕರ್ನಾಟಕದಲ್ಲಿ ಕರ್ನಾಟಕ ಜಾತಿಗೆ ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದು ಚುನಾವಣೆಯ ಫಲಿತಾಂಶದ ನಂತರ ಸ್ಪಷ್ಟ ಆಗತ್ತೆ ನನಗೂ ಕೂಡ ಪ್ರತಿ ಚುನಾವಣೆಯೂ ಒಂದು ಪಾಠ ವಿಶ್ಲೇಷಕನಿಗೂ ಮತದಾರನಿಗೂ ರಾಜಕಾರಣಿಗೂ ಎಲ್ಲರಿಗೂ ಏಕೆಂದ್ರೆ ರಾಜಕಾರಣವನ್ನು ಬಿಟ್ಟು ನಾವಿಲ್ಲ ನಾವು ಬೇಡ ಅಂದ್ರೆ ರಾಜಕಾರಣ ನಮ್ಮನ್ನು ಬೆನ್ನತ್ತೆ ಸಮಾಜ ಸ್ವಸ್ಥ ಸಮಾಜ ಆಗ್ಬೇಕು ಅಂದ್ರೆ ರಾಜಕಾರಣದ ಬಗ್ಗೆ ನಮ್ಮಲ್ಲಿ ಜಾಗೃತಿ ಇರಬೇಕು ನರೇಂದ್ರ ಮೋದಿ ಏನು ಮಾಡಬಲ್ಲರು ಇಂಥವರಿಗೆ ಮತ ಹಾಕಿ ನಿಂತ ಸರ್ಕಾರ ಬಂದ್ರೆ ಒಳ್ಳೆಯದನ್ನ ಮಾಡುವಂತ ಕೆಲಸ ಮಾಡ್ತೀವಿ ಮೇಲಿನಿಂದ ನಾವು ಮಾರ್ಗದರ್ಶನ ಮಾಡ್ತೀವಿ ಇವರ ಕೊರಳು ಪಟ್ಟಿ ಹಿಡಿದು ಕೆಲಸ ಮಾಡಿಸ್ತೀವಿ ಅಂತ ಹೇಳಬಲ್ಲರು ಡಬಲ್ ಎಂಜಿನ್ ಸರ್ಕಾರ ಅಂತ ಹೇಳಿದ್ರು ನರೇಂದ್ರ ಮೋದಿ ಯೋಜನೆಗಳನ್ನ ಕರ್ನಾಟಕಕ್ಕೆ ಕೊಡಬಹುದು ಕೊಟ್ಟದ್ದೇನ ನುಂಗಿ ನೀರು ಕುಡಿದ್ರೆ ನರೇಂದ್ರ ಮೋದಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಹತೋಟಿಯಲ್ಲಿ ಇಡುವ ಕೆಲಸವನ್ನ ಮುಂದಿನ ಬಾರಿ ಮಾಡಿ ತೋರಿಸ್ತೀವಿ ಅನ್ನುವಂತ ಒಂದು ಸಂಕಲ್ಪವನ್ನ ಕೇಂದ್ರ ಸರ್ಕಾರ ಬಹುಶಃ ಮಾಡಿತ್ತು ಅಂತ ಭಾವಿಸ್ತೇನೆ ಇನ್ನು ಟಿಕೆಟ್ ವಿಲೇವಾರಿಯ ಬಗ್ಗೆ ಈಗಾಗಲೇ ಮಾತನಾಡಿದ್ದೀನಿ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರೇನಿದ್ದಾರೆ ಸ್ಪಷ್ಟವಾದಂತ ಭೌಗೋಳಿಕ ಹಿನ್ನೆಲೆಯೇ ಇರಲಾರದಂಥ ಮನುಷ್ಯ ಯಾವುದೋ ದೇವಸ್ಥಾನದ ಅರ್ಚಕರಾಗಿ ಅವರು ಅಂಥವ್ರು ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ಲಿಲ್ಲ ಅವರು ಅಧ್ಯಕ್ಷ ಅದನ್ನ ಏ ಸುಮ್ ಸುಮ್ಮನೆ ಪ್ರಶ್ನೆ ಕೇಳ್ತಾರೆ ಯಾಕೆ ಬೇಕು ಅನ್ನುವಂಥ ಮಾತನ್ನು ಹೇಳಿದರು ಹಾಗಿರುವಾಗ ನಳಿನ್ ಕುಮಾರ್ ಕಟೀಲ್ ಅವರು ಒಬ್ಬ ಸಮರ್ಥ ನಾಯಕತ್ವವನ್ನು ರೂಢಿಸಿ ಸ್ಥಳೀಯ ನಾಯಕತ್ವವನ್ನು ರೂಢಿಸಬೇಕಾಗಿತ್ತು ಮಾಡ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಆ ಕಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಒಟ್ಟಿಗೆ ನಿಂತು ಹೋರಾಟ ಮಾಡಿದ್ರು ಆಮೇಲೆ ಸಿಂಹಾಸನ ಆಮೇಲೆ ಯಾವಾಗಲೂ ಎದುರಾಳಿಯನ್ನು ಬಹಳ ಹಗುರವಾಗಿ ಪರಿಗಣಿಸಿದ್ರೆ ಫಲಿತಾಂಶ ಹೀಗೆ ಇರುತ್ತೆ ಈ ಎಲ್ಲ ಕಾರಣಗಳಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಈ ರೀತಿ ವೈಫಲ್ಯವನ್ನು ಕಂಡಿದ್ದೇವೆ ನಾ ನರೇಂದ್ರ ಮೋದಿ ಮೇಲೆ ಇದರ ಇದರ ಸೋಲನ್ನ ಹಾಕಿದ್ರೆ ಅದಕ್ಕಿಂತ ಮೂರ್ಖತನ ಇನ್ನೊಂದು ಯಾವುದು ಇಲ್ಲ ಏಕೆಂದ್ರೆ ಹತ್ತು ತಿಂಗಳ ನಂತರ ಮತ್ತೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಫೀನಿಕ್ಸ್ ಅಂತ ಎದ್ದು ಬರ್ತಾರೆ ನರೇಂದ್ರ ಮೋದಿ ಕಾದು ನೋಡಿ ನಮಸ್ಕಾರ